ನ್ಯಾಯಾಂಗ ನಿಂದನೆ ಪ್ರಕರಣ ಬೇಷರ ಕ್ಷಮೆಯಾಚಿಸಿದ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸುಪ್ರೀಂಕೋರ್ಟ್ ತೀರ್ಪು ಉಲ್ಲೇಖಿಸಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನ್ಯಾಯಾಂಗ ನಿಂದನಾತ್ಮಕ ಹೇಳಿಕೆ ನೀಡಿದ್ದರು ಚೌಕಿದಾರ್ ಚೋರ್ಹೆ ಎಂದು ಸುಪ್ರೀಂಕೋರ್ಟ್ ಒಪ್ಪಿಕೊಂಡಿದೆ ಎಂಬ ಆಕ್ಷೇಪಾರ್ಹ ಹೇಳಿಕೆ ಸಂಬಂಧ ಇಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೋರ್ಟ್ಗೆ ಕ್ಷಮಾಪಣೆ ಪತ್ರ ಸಲ್ಲಿಸಿದರು ರಫೇಲ್ ಹಗರಣಕ್ಕೆ ಸಂಬಂಧಿಸಿದಂತೆ ನೀಡಿದ ಸುಪ್ರೀಂಕೋರ್ಟ್ ತೀರ್ಪು ಉಲ್ಲಂಘಿಸಿದ ರಾಹುಲ್ ಗಾಂಧಿ ಚೌಕಿದ ಚೋರ್ಹೆ ಎಂದು ಹೇಳಿಕೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ರಾಹುಲ್ ಮೇಲೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಾಗಿತ್ತು ಇದರ ಸಲುವಾಗಿ ರಾಗ ಮೂರು ಪುಟುಗಳ ಬೇಷರ ಕ್ಷಮಾರ್ಪಣೆ ಪತ್ರವನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಮಧ್ಯಪ್ರದೇಶದ ಭೋಪಾಲ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದಿಗ್ವಿಜಯ್ ಸಿಂಗ್ ನಡೆಸಿದ ರೋಡ್ ಶೋನಲ್ಲಿ ಎಲ್ಲೆಲ್ಲೂ ಕೇಸರಿ ಭದ್ರತೆಗೆಂದು ನಿಯೋಜಿಸಿದ್ದ ಮಹಿಳಾ ಪೊಲೀಸರು ಕೇಸರಿ ಶಾಲು ಹಾಕಿಕೊಂಡಿದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ ಕಂಪ್ಯೂಟರ್ ಬಾಬಾ ಜೊತೆ ದಿಗ್ವಿಜಯ್ ಸಿಂಗ್ ರೋಡ್ ಶೋ ನಡೆಸಿದ್ದರು ಮಾಧ್ಯಮದವರು ಮಹಿಳಾ ಪೊಲೀಸರನ್ನು ಪ್ರಶ್ನಿಸಿದಾಗ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಕೇಸರಿ ಶಾಲನ್ನು ಹಾಕಿಕೊಂಡಿದ್ದೇವೆ ಮತ್ತು ನಮಗೆ ರೋಡ್ ಶೋ ವೇಳೆ ಕೇಸರಿ ಶಾಲು ಹಾಕಿಕೊಳ್ಳಲು ಮೇಲಿಂದ ಆದೇಶವಿದೆ ಎಂದಿದ್ದಾರೆ ದಿಗ್ವಿಜಯ್ ಸಿಂಗ್ ರೋಡ್ ಶೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಹಿಂದೂ ಮತಗಳನ್ನು ಸೆಳೆಯಲು ಕಾಂಗ್ರೆಸ್ ಕೇಸರಿ ಶಾಲನ್ನು ಹಂಚಿದೆ ಎನ್ನುವ ಆಕ್ರೋಶ ವ್ಯಕ್ತವಾಗಿದೆ ಭದ್ರತೆಗೆ ನಿಯೋಜಿಸಿದ ಮಹಿಳಾ ಪೊಲೀಸರಿಂದ ದಿಗ್ವಿಜಯ್ ಸಿಂಗ್ ಪ್ರಚಾರಕ್ಕೆ ಬಳಸಿಕೊಂಡಿದ್ದು ನೀತಿ ಸಂಹಿತೆಯ ಉಲ್ಲಂಘನೆ ಎಂದು ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಇದಕ್ಕೆ ಮೊದಲು ರೋಡ್ ಶೋ ಜೈನ್ ದೇಗು ಬಳಿ ಬರುತ್ತಿದ್ದಾಗ ಕೆಲವು ಮೋದಿ ಪರ ಘೋಷಣೆಗಳನ್ನು ಕೂಗಿದ್ದಾರೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣಾ ಪ್ರಚಾರದ ವೇಳೆಯೂ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಕೇಸರಿ ಶಾಲು ಹಾಕಿಕೊಂಡು ಮತಯಾಚಿಸಿದರು ಪಾಕಿಸ್ತಾನದ ಬಾಲಾಕೋಟ್ನಲ್ಲಿದ್ದ ಜಿಎಂ ಉಗ್ರರ ಶಿಬಿರಗಳ ಮೇಲೆ ಭಾರತ ನಡೆಸಿದ ವಾಯುದಾಳಿಯಲ್ಲಿ ಸುಮಾರು ಹನ್ನೊಂದು ಮಂದಿ ಭಯೋತ್ಪಾದಕ ರೈನ್ಗಳು ಸೇರಿದಂತೆ ನೂರ ಮೂವತ್ತರಿಂದ ನೂರ ಎಪ್ಪತ್ತು ಮಂದಿ ಜೆಎಂ ಉಗ್ರರು ಮೃತಪಟ್ಟಿರಬಹುದು ಎಂದು ಇಟಲಿ ಪತ್ರಕರ್ತೆ ಫ್ರಾನ್ಸಿಸ್ಕೋ ಮರಿನೋ ಹೇಳಿದ್ದಾರೆ ಘಟನೆಯಲ್ಲಿ ಗಾಯಗೊಂಡ ಇನ್ನೂ ನಲವತ್ತೈದು ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಅವರು ವರದಿ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ತಾರರ ನಸುಕಿನಲ್ಲಿ ನಡೆದ ದಾಳಿಯ ಹಾನಿಯನ್ನು ಮುಚ್ಚಿಡಲು ಪಾಕಿಸ್ತಾನ ಪ್ರಯತ್ನಿಸುತ್ತಿದ್ದರು ಇದೀಗ ಬಹಿರಂಗವಾಗುತ್ತಿದೆ ದಾಳಿ ನಡೆದ ದಿನ ಮುಂಜಾನೆಯ ಆರು ಗಂಟೆ ವೇಳೆಗೆ ದಾಳಿ ನಡೆಸಿದ ಎರಡೂವರೆ ಗಂಟೆಗಳ ಬಳಿಕ ಶಿಂಕೇರಿಯಿಂದ ಪಾಕಿಸ್ತಾನ ಸೇನಾ ತುಕುಡಿ ಘಟನಾ ಸ್ಥಳಕ್ಕೆ ತಲುಪಿದೆ ಎಂದು ಅವರು ವಿವರಿಸಿದ್ದಾರೆ ಬಾಲಕೋಟ್ ಬಾಲಾಕೋಟ್ನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದು ಪಾಕಿಸ್ತಾನ ಸೇನೆ ಆ ಸ್ಥಳವನ್ನು ತಲುಪಲು ಮೂವತ್ತೈದರಿಂದ ನಲವತ್ತು ನಿಮಿಷ ತೆಗೆದುಕೊಂಡಿದೆ ಅಲ್ಲಿಂದ ಶಿಬಿರವಿದ್ದ ಸ್ಥಳಕ್ಕೆ ಏರಿದೆ ಶಿಂಕೇರಿ ಪಾಕಿಸ್ತಾನ ಸೇನೆಯ ನೆಲೆಯೂ ಆಗಿದೆ ಎಂದು ಆನ್ಲೈನ್ ನಿಯಕಾಲಿತ ಸ್ಟ್ರಿಂಜರ್ ಏಷಾಗೆ ಬರೆದ ಲೇಖನದಲ್ಲಿ ಅವರು ಹೇಳಿದ್ದಾರೆ ಘಟನೆಯಲ್ಲಿ ಗಾಯಗೊಂಡವರನ್ನ ಹರ್ಕತ್ ಅಲ್ ಮುಜಾಹುದ್ದೀನ್ ಶಿಬಿರಕ್ಕೆ ಕರೆದೊಯ್ಯಲಾಗಿದ್ದು ಪಾಕಿಸ್ತಾನದ ಸೇನಾ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ ಎಂದು ಪ್ರತಿಪಾದಿಸಿದ್ದಾರೆ ಶಿಬಿರದಲ್ಲಿ ಇನ್ನು ಸುಮಾರು ನಲವತ್ತೈದು ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆಂದು ಸ್ಥಳೀಯರು ಹೇಳುತ್ತಿದ್ದಾರೆ ಗಂಭೀರ ಗಾಯಗಳಾಗಿದ್ದ ಇಪ್ಪತ್ತು ಮಂದಿ ಚಿಕಿತ್ಸೆ ವೇಳೆ ಮೃತಪಟ್ಟಿದ್ದಾರೆ ಗುಣಮುಖರಾದವರು ಕೂಡ ಸೇನೆಯ ವಶದಲ್ಲಿದ್ದು ಅವರನ್ನು ಬಿಡುಗಡೆ ಮಾಡಿಲ್ಲ ಎಂದು ಹೇಳಿದ್ದಾರೆ ಜೈಷ್ ಸಂಕಿರಣಕ್ಕೆ ಪ್ರವೇಶವನ್ನು ಸೇನೆ ತಡೆ ಹಿಡಿದಿದೆ ದಾಳಿ ನಡೆದ ಸ್ಥಳ ಸನಿಹದವರೆಗೂ ಕೆಲ ಪತ್ರಕರ್ತನ ಕರೆದೊಯ್ಯಲಾಗಿದೆ ಆದರೆ ಯಾರನ್ನ ಸಂದರ್ಶಿಸಲು ಅವಕಾಶ ನೀಡಿಲ್ಲ ಎಂದು ತಿಳಿಸಿದ್ದಾರೆ ಜಾರ್ಖಂಡ್ದ ಜಮಶೇಡ್ಪುರ ಮ್ಯಾಂಗೋ ಪ್ರದೇಶದಲ್ಲಿ ಭ್ರಷ್ಟಾಚಾರ ವಿರೋಧಿ ಅಧಿಕಾರಿ ಎಂದು ಪೋಸ್ಟ್ ನೀಡಿ ಐವತ್ತು ಸಾವಿರ ರೂಪಾಯಿ ಬೇಡಿಕೆ ಇಟ್ಟ ವ್ಯಕ್ತಿಗೆ ಮಹಿಳೆಯೊಬ್ಬಳು ಸಾರ್ವಜನಿಕವಾಗಿ ಚಪ್ಪಲಿಯಿಂದ ಥಳಿಸಿದ್ದಾಳೆ ಈಗ ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ನಾವು ಕೆಲವು ದಿನಗಳ ಹಿಂದೆ ಅವರನ್ನ ಭೇಟಿಯಾಗಿದ್ದೆವು ಅವರು ವಿವಿಧ ಪ್ರದೇಶದಲ್ಲಿ ದಾಳಿ ಮಾಡಲು ಆತನ ಮಹಿಳೆಯರೊಂದಿಗೆ ಬರುತ್ತಿದ್ದನು ಆಗ ನಾನು ಕೂಡ ನನ್ನ ವೈಯಕ್ತಿಕ ಸಮಸ್ಯೆನ ಬಗೆಹರಿಸಲು ಅವರ ಸಹಾಯಕ್ಕೆ ಮೊರೆ ಹೋಗಿದ್ದೆ ಆದರೆ ಇದಕ್ಕಾಗಿ ಅವರು ಐವತ್ತು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ್ದ ಎಂದು ಮಹಿಳೆ ಸಖಿ ಶರ್ಮಾ ತಿಳಿಸಿದ್ದಾರೆ ಈ ಬೇಡಿಕೆಯಿಂದ ದಿಗ್ಭ್ರಮೆಗೊಂಡ ಮಹಿಳೆ ಎಸಿಬಿಗೆ ಕರೆ ಮಾಡಿದ್ದಾರೆ ಆಗ ಅಧಿಕಾರಿಗಳು ಯಾವುದೇ ನೋಟಿಸ್ ನೀಡದೆ ತಾವು ದಾಳಿ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ ನಂತರ ಪೊಲೀಸರಿಗೆ ಕರೆ ಮಾಡಿ ನನ್ನ ಸಂಬಂಧಿಕರು ಮತ್ತು ಸ್ನೇಹಿತರ ಸಹಾಯದಿಂದ ನಾವು ಆತನನ್ನು ಬಂಧಿಸಿದ್ದೇವೆಂದು ಹೇಳಿದ್ದಾರೆ ಅಫ್ಘಾನಿಸ್ತಾನದ ಆಸ್ಪತ್ರೆಯಲ್ಲಿ ಚಿಕ್ಕ ಬಾಲಕನೊಬ್ಬ ಕೃತಕ ಕಾಲನ್ನು ಅಳವಡಿಸಿದ ನಂತರ ಕುಣಿದು ಕುಪ್ಪಳಿಸುತ್ತಿರುವ ವಿಡಿಯೋ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಈಗ ಬಾಲಕನನ್ನ ಅಹ್ಮದ್ ಎಂದು ಗುರುತಿಸಲಾಗಿದ್ದು ಕೃತಕ ಕಾಲಿನ ಅಳವಡಿಕೆ ನಂತರ ಸಂತಸಗೊಂಡ ಬಾಲಕ ಕುಣಿದು ಕುಪ್ಪಳಿಸುತ್ತಿದ್ದಾನೆ ಸಾಂಪ್ರದಾಯಿಕ ಗೋಬಾಲ್ಟ್ ನೀಲಿ ಪೆರಾನ್ ಧರಿಸಿರುವ ಬಾಲಕ ಅಫ್ಘಾನಿಸ್ತಾನದ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಮೂಳೆ ಕೇಂದ್ರದಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದಾನೆ ಲೋಗರ್ ಪ್ರದೇಶದಲ್ಲಿ ಭೂಕುಸಿತ ಸ್ಫೋಟದಲ್ಲಿ ಆತನ ತನ್ನ ಬಲಗಾಲನ ಕಳೆದುಕೊಂಡಿದ್ದನು ಯುದ್ಧದ ಹಾನಿಗೊಳಗಾದ ಪ್ರದೇಶದಲ್ಲಿನ ಭೂಕುಸಿತ ಸ್ಫೋಟ ಗೊಳಿಸಲು ಬಲಿಪಶುವಾಗಿರುವ ಮಕ್ಕಳಿಗೆ ಅಹಮದ್ ಪ್ರಾತಿನಿಧಿಕ ಇದ್ದಾನೆ ಈಗ ಈ ಬಾಲಕಿನ ಸ್ಫೂರ್ತಿ ಎಲ್ಲರೂ ಬೆರಗಾಗಿದ್ದಾರೆ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗುವವರು ನಿಜಕ್ಕೂ ಪುಣ್ಯವಂತರು ಎಂದು ದಿಗ್ಗಾಂವ್ ಪಂಜಗ್ರ ಹಿರೇಮಠದ ಪೀಠಾಧಿಪತಿ ಸಿದ್ದವೀರ ಶಿವಾಚಾರ್ಯರು ಹೇಳಿದರು ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಬಸವ ಜಯಂತ್ಯೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ನವ ದಂಪತಿಗಳು ಸುಂದರವಾದ ಗೃಹಸ್ಥಾಶ್ರಮಕ್ಕೆ ಜೀವನವನ್ನು ಅನ್ಯೋನ್ಯ ಮತ್ತು ವಿಶ್ವಾಸದಿಂದ ನಡೆಸಿ ದಾಂಪತ್ಯ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಚಿತ್ತಾಪುರ ಜನತೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯ ಕೈಗೊಂಡಿದ್ದು ಶ್ಲಾಘನೀಯ ಎಂದರು ಬಸವ ಜಯಂತಿ ಉತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹ ಸಮಿತಿ ಅಧ್ಯಕ್ಷ ನಾಗರೆಡ್ಡಿ ಪಾಟೀಲ್ ಕರ್ದಾಳ್ ಮಾತನಾಡಿ ದುಂದುವೆಚ್ಚ ಕಡಿವಾಣ ಹಾಕಿ ಖರ್ಚಿಲ್ಲದೆ ಮದುವೆ ನಡೆಯಬೇಕು ಎಂಬ ಕಾರಣಕ್ಕೆ ಪ್ರತಿ ವರ್ಷ ಕೂಡ ಉಚಿತ ಸಾಮೂಹಿಕ ವಿವಾಹ ನೆರವೇರಿಸಿಕೊಂಡು ಬರುತ್ತಿದ್ದೇವೆ ಸರ್ವರ ಸಹಕಾರದಿಂದ ಯಶಸ್ವಿಯಾಗಿ ಆರನೇ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆದಿದೆ ಎಂದರು ಕಾರ್ಯಕ್ರಮಕ್ಕೂ ಮೊದಲು ಬಸವೇಶ್ವರ ಭಾವಚಿತ್ರವಿರುವ ರಥದ ಮೆರವಣಿಗೆ ಮಾಡಲಾಯಿತು ವಿವಿಧ ಮಂಗಳ ವಾದ್ಯಗಳಿಂದ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಂಚರಿಸಿ ಬಜಾಜ್ ಕಲ್ಯಾಣ ಮಂಟಪ ತಲುಪಿತು ಮೆರವಣಿಗೆಯಲ್ಲಿ ಇದೇ ಮೊದಲ ಬಾರಿಗೆ ಎತ್ತುಗಳ ಪ್ರದರ್ಶನ ಏರ್ಪಡಿಸಲಾಯಿತು ಐವತ್ತು ಜೋಡಿ ಎತ್ತುಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು ಬಣ್ಣಗಳಿಂದ ಎತ್ತುಗಳಿಗೆ ಶೃಂಗರಿಸಿ ಎಲ್ಲರ ದೃಷ್ಟಿ ಎತ್ತುಗಳತ್ತ ಹರಿಯುವಂತೆ ರೈತರು ಶೃಂಗರಿಸಿದ್ದರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಐವತ್ತು ಜೊತೆ ಎತ್ತುಗಳಲ್ಲಿ ಪ್ರಥಮ ಬಹುಮಾನ ಈರಣ್ಣ ಚೌಧರಿ ಅವರಿಗೆ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಈರಣ್ಣ ಸುಲಿಗೆ ಅವರಿಗೆ ಎರಡ್ ಸಾವಿರದ ಐನೂರ ಒಂದು ರೂಪಾಯಿ ಶ್ರೀಗಳಿಂದ ಬಹುಮಾನ ವಿತರಿಸಲಾಯಿತು ಮದುವೆ ಕಾರ್ಯಕ್ರಮದಲ್ಲಿ ಬಾಜಾ ಭಜಂತ್ರಿ ಶಹನಾಯಿ ಮಂಗಳ ವಾದ್ಯಗಳು ಗಮನ ಸೆಳೆದವು ಮದುಮಕ್ಕಳಿಗೆ ಬೆಳೆಗೆ ಎಣ್ಣೆ ಹಚ್ಚುವ ಕಾರ್ಯಕ್ರಮ ಜರುಗಿತು ಪ್ರಸಾದ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೆಯಿತು ವಧುವರರಿಗೆ ತಾಳಿ ನೀಡಿದ ಡಾ ಪ್ರಭುರಾಜ್ ಕಾಂತ ದಂಪತಿಗಳಿಗೆ ಹಾಗೂ ವಧುವರರಿಗೆ ಬಟ್ಟೆ ನೀಡಿದ ಡಾ ಚಂದ್ರಕಾಂತ್ ಕಾಂತ ದಂಪತಿಗಳಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಿದರು ಸೇಡಂ ಸೇಡಂಚಿತಾಪುರ ಶಿವಶಂಕರ ಮಠದ ಶಿವಶಂಕರ ಶಿವಾಚಾರ್ಯರು ಅಳ್ಳೊಳ್ಳಿಯ ಸಂಗಮನ ತಮಸ್ವಾಮಿಗಳು ಮುಗುಳನಾಗಮನ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು ತನಸೇನಹಳ್ಳಿಯ ಮಲ್ಲಣ್ಣಪ್ಪ ಶಿವಾಚಾರ್ಯರು ಕಂಬಳೇಶ್ವರ ಮಠದ ಸೋಮಶೇಖರ ಶಿವಾಚಾರ್ಯರು ದಂಡಗುಂಡ ಬ್ರಹ್ಮನ ಮಠದ ಸಂಗನಬಸವ ಶಿವಾಚಾರ್ಯರು ಮಳಕೇಡದ ಹಜರತ್ ಸಯ್ಯದ್ ಶಾ ಮುಸ್ತಫಖ ಖಾದ್ರಿ ಬ್ರಹ್ಮಕುಮಾರಿ ವಿಶ್ವ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿ ಗಿರಿಜಾ ಅಕ್ಕನವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಇಪ್ಪತ್ತೆರಡು ನವ ಜೋಡಿಗಳಿಗೆ ಆಶೀರ್ವದಿಸಿದರು ಚಂದ್ರಕಾಂತ್ ಸಾತ್ನೂರ್ ಅಣ್ಣರಾವ್ ಪಾಟೀಲ್ ಮುಡುಬುಳ್ ಪ್ರಭುದೇವ್ ಬೊಮ್ಮನಹಳ್ಳಿ ನಾಗರೆಡ್ಡಿ ಗೋಪ್ಸೇನ್ ನಾಗರಾಜ್ ಬಂಕಲಿಗಿ ಶಾಂತಪ್ಪ ಚಾಳಿಕರ್ ನಾಗರಾಜ್ ರೇಷ್ಮಿ ವಿನೋದ್ ಗುತ್ತೇದಾರ್ ಭೀಮಣ್ಣ ಹೊತಿನಮಡಿ ಬಸವರಾಜ್ ಚಿನ್ನಮಳ್ಳಿ ಅಲ್ಲಿಲ್ ವಡ್ಡಡಿ ರೇವಣಸಿದ್ದಪ್ಪ ರೋಣತ್ ಸಂಗಮೇಶ್ ರೋಣತ್ ಕೋಟೇಶ್ವರ್ ರೇಷ್ಮೆ ಸೇರಿದಂತೆ ಅನೇಕರು ಇದ್ದರು ತಮ್ಮ ಸ್ವಾರ್ಥ ರಾಜಕಾರಣಕ್ಕೆ ಕೋಲಿ ಸಮಾಜದ ಬಳಕೆ ಮಾಡಬೇಡಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಕೋಲಿ ಸಮಾಜದ ಅಸ್ತಿತ್ವ ಹಾಳು ಮಾಡಬೇಡಿ ಎಂಬ ಅಂಬಿದರ ಚೌಡಯ್ಯ ಪೀಠ ಹೊಳೆನಾಸೀಪುರದ ಜಿಲ್ಲಾ ಉಪಾಧ್ಯಕ್ಷ ದೇವೇಂದ್ರೆ ಅರಣಕಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿತ್ತಾಪುರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿವಿಧ ಪಕ್ಷದಲ್ಲಿ ಹಲವಾರು ಕೋಲಿ ಸಮಾಜದ ಮುಖಂಡರು ಇದ್ದಾರೆ ಪ್ರತಿ ಚುನಾವಣೆಯಲ್ಲಿ ಎಲ್ಲಾ ಪಕ್ಷದಲ್ಲಿರುವ ವಿವಿಧ ಸಮಾಜಗಳ ಮುಖಂಡರು ಪ್ರಚಾರ ಮಾಡಿದ್ದಾರೆ ಆದರೆ ಪ್ರಸ್ತುತ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ದಿನಗಳಿಂದ ಇಂದಿನ ಚಿಂಚೋಳಿ ವಿಧಾನಸಭಾ ಉಪಚುನಾವಣೆಯವರೆಗೂ ವಿವಿಧ ಪಕ್ಷದಲ್ಲಿರುವ ಕೋಲಿ ಸಮಾಜದ ಮುಖಂಡರು ಕೋಲಿ ಸಮಾಜದ ಹೆಸರು ಬಳಕೆ ಮಾಡಿ ಕೋಲಿ ಸಮಾಜವನ್ನ ಎಸ್ಟಿಗೆ ಸೇರಿಸುವ ಕಾಲ ಸನಿಹ ಬಂದಿದೆ ಎಂದು ಸಮಾಜದ ಬಾಂಧವರನ್ನ ಭಾವನಾತ್ಮಕವಾಗಿ ಕಟ್ಟಿಹಾಕಿ ಸೆಳೆಯುವಂತೆ ಕೀಳುಮಟ್ಟದ ರಾಜಕೀಯ ಮಾಡುತ್ತಿರುವುದು ಖಂಡನೀಯ ಎಂದರು ಮಾಧ್ಯಮದವರನ್ನು ನೋಡಿದೆವು ಬರೇ ಕೋಲಿ ಸಮಾಜ ಬೆಳಗಾದನೆ ಕೋಲಿ ಸಮಾಜ ಆ ಪಕ್ಷಕ್ಕೆ ಬೆಂಬಲ ಈ ಪಕ್ಷ ಬೆಂಬಲ ಆ ಪಕ್ಷಕ್ಕೆ ಬೆಂಬಲ ಈಗಾಗಲೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಸ್ಟಿಗಾಗಿ ಹೋರಾಟ ಮಾಡಿದಂತ ದಿವಂಗತ ವಿಠಲ್ಯವರವರು ಹಿಡ್ಕೊಂಡು ನಾವು ನೋಡ್ತಾ ಇದೀವಿ ಆ ಒಂದು ಎಸ್ ಹೋರಾಟ ಮಾಡತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎರಡು ಸಲ ಕೇಂದ್ರ ಸರ್ಕಾರಕ್ಕೆ ಫೈಲ್ ಹೋಯ್ತು ಆ ಫೈಲ್ ತಿರಸ್ಕಾರ ಜೈವರ್ಗಿ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಶಂಕರಾಚಾರ್ಯರ ಜಯಂತಿ ಉತ್ಸವ ಆಚರಿಸಲಾಯಿತು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಶ್ರೀ ಶಂಕರಾಚಾರ್ಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಯಂತ್ಯೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ರಾಜಶೇಖರ್ ಸಿರಿ ಅವರು ಮಾತನಾಡಿ ಶಂಕರಾಚಾರ್ಯ ತತ್ವಗಳು ಇಂದಿಗೂ ಪ್ರಸ್ತುತವಾಗಿದ್ದು ಅವರು ಪ್ರತಿಪಾದಿಸಿದ ಅದ್ವೈತ ಸಿದ್ದಾಂತವು ಇಡೀ ಮಾನವ ಕುಲಕ್ಕೆ ನೀಡಿದ ಸಂದೇಶವಾಗಿದೆ ಹಾಗೂ ಮನುಷ್ಯನ ನೆಮ್ಮದಿ ಜೀವನಕ್ಕೆ ಧರ್ಮ ಮಾರ್ಗದಲ್ಲಿ ನಡೆಯುವುದು ಅಗತ್ಯ ಅವರು ಕೇವಲ ಎಂಟು ವರ್ಷಗಳಿದ್ದಾಗಲೇ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿದ್ದರು ಹನ್ನೆರಡನೆಯ ವರ್ಷದಲ್ಲಿ ಶಾಸ್ತ್ರದಲ್ಲಿ ಪಾಂಡಿತ್ಯ ಹೊಂದಿದ್ದ ಅವರು ಅಲ್ಪ ಾವಧಿ ಜೀವಿತಾವಧಿಯಲ್ಲಿ ದೇಶವನ್ನು ಸಂಚರಿಸಿ ಜನರು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದರು ಎಂದರು ಈ ಸಂದರ್ಭದಲ್ಲಿ ರಮೇಶ್ ಆಲೂ ಗ್ರೇಟು ತಹಸೀಲ್ದಾರ್ ವಿಬಿ ಬೀರೇಗೌಡ ಚಂದ್ರಶೇಖರ್ ತುಂಬುಗಿ ಪ್ರಕಾಶ್ ಪುಲಾರಿ ಮರೆಪ್ಪ ಸರಡಗಿ ಸಾಯಿಬಣ್ಣ ಹಾಗೂ ಅನೇಕರು ಭಾಗಿಯಾಗಿದ್ದರು ಇದಾಗಿದ್ದ ವಿಧಾನ ನ್ಯೂಸ್ ಹೀಗೆ ನೋಡ್ತಾ ಇರಿ